ಬೆಳಿಗ್ಗೆ ಶಾಲೆ ಪ್ರಾರಂಭ ಆಗೋವರೆಗೂ ಹೋಟೆಲ್ ಕೆಲಸ ಮಾಡೋದು, ಆಮೇಲೆ ಶಾಲೆಗೆ ಹೋಗಿ ಶಾಲೆಯಿಂದ ಬಂದು ಮತ್ತೆ ಹೋಟೆಲ್ನಲ್ಲಿ ಕೆಲಸ ಮಾಡೋದು, ಉಳಿದ ಸಮಯ ಕೆಲಸವೇ. ಕಾರಣ ಏನಂದರೆ ಹೊಟ್ಟೆಪಾಡು. ಅದು ಮಾಡಲಿಲ್ಲ ಅಂದರೆ ಊಟ ಇಲ್ಲವೇ ಇಲ್ಲ, ಉಪವಾಸ ಮಲಗಬೇಕಾಗತ್ತೆ ಅಂಥ ಪರಿಸ್ಥಿತಿ. ನಾವು ಯಾವುದಾದ್ರು ನಾಟಕಗಳಲ್ಲಿ ಸೇರ್ಕೋತೀವಿ ಅಂತ ನಾವು ಕೈ ಹತ್ತಿದ್ರೆ ಬೈತಾ ಇದ್ರು, ಏ ನಿಮ್ಮಪ್ಪ ಹೋಟೆಲ್ ಕೆಲಸ ಮಾಡ್ತಾರೆ, ನಿಮ್ಮಮ್ಮ ಮನೆ ಮನೆ ಕೆಲಸ ಮಾಡ್ತಾಳೆ, ನಿಂಗೆ ನಾಟಕ ಬೇಕಾ ಕೂತ್ಕೋ ಅಂತ ಬೈದು ಕೂರಿಸ್ತಾ ಇದ್ರು ಮಾಸ್ಟ್ರು. ಬಂದಂಥ ಪ್ರೇಕ್ಷಕರು ಲೋಟ ಏನು ಕುಡ್ದಿರ್ತಾರೆ ಅದನ್ನು ಲೋಟ ಎಲ್ಲ ತೊಳೆದು ಇಡೋವಂಥ ಒಂದು ಕೆಲಸ. ಡಾಕ್ಟರ್ ರಾಜ್ಕುಮಾರ್ ಅವರು, ನರಸಿಂಹರಾಜ್ ಅವರು, ಬಾಲಕೃಷ್ಣ ಅವರು, ಪಂಡರಿಬಾಯಿ ಅವರು ಎಲ್ಲರೂ ಕೂಡ ಗುಬ್ಬಿ ಕಂಪ್ನಿಯ ಪ್ರೇರಣೆಯಿಂದ ಅಲ್ಲಿ ಹೇಗೆ ಬಂದರೋ, ನಾನು ಒಬ್ಬ ಪ್ರೇಕ್ಷಕನಾಗಿ ಗುಬ್ಬಿ ಕಂಪ್ನಿ ನನಗೆ ಪ್ರೇರಣೆ ಆಯಿತು. ಇಡೀ ನಾಟಕದ ಸಂಭಾಷಣೆ ನನ್ನ ಬಾಯಿಗೆ ಬಂದಿತ್ತು. ಎಲ್ಲ ಪಾತ್ರಧಾರಿಗಳದ್ದು 4 ಅವರ್ ನಾಟಕದ ಸಂಭಾಷಣೆ ನನ್ನ ತಲೆಯೊಳಗೆ ರೆಕಾರ್ಡ್ ಆಗೋಯಿತು. ನಾನೊಬ್ಬ ಒಂಥರ ಈ ಏಕಲವ್ಯನ ಕಲಿಕೆ ಥರ ನಾಟಕ ನೋಡಿ ನೋಡಿ ಹಿಂಗು ಡೈರೆಕ್ಷನ್ ಮಾಡ್ಬೋದಾ ಅಂಥೇಳಿ ನನ್ನ ತಲೆಗೆ ಹೆಂಗೆ ತೋಚಿತೋ ಹಾಗೆ ನಾಟಕನ ಡೈರೆಕ್ಟ್ ಮಾಡಿದೆ. ಮುದುಕನ ಮುಂದೆ ಬೆಳಕು ಹರಿಯೋದ್ರೊಳಗಡೆ ನಾನು ಅದ್ಭುತವಾದ ಇವತ್ತಿನ ಕಾಲದ ಏನು ಸ್ಟಾರ್ ಅಂತಾರೆ ಈ ಸಿನಿಮಾ ಎಲ್ಲ, ನಾನು ಚಂದ್ರಾಯಪಟ್ಟಣದಲ್ಲಿ ನಾಟಕದ ಸ್ಟಾರ್ ಆಗಿಬಿಟ್ಟಿದ್ದೆ. ಮುದುಕನ ಮದುವೆ ನಾಟಕ ಇನ್ನೊಂದು ವಾರ ಇದೆ ಅನ್ನೋ ಹಾಗೆ ಅವರು ಎಕ್ಸ್ಪೈರ್ ಆಗಿದ್ದರು. ಆದರೂ ಅತಿಥಿ ಕಳೆದ ಮಾರನೇ ಬೆಳಗ್ಗೆ ನಾನು ನಾಟಕ ಮಾಡಿದೆ. ನಾನು ಇಲ್ಲ ಸರ್, ಇದು ಮೊದಲನೇ ಸಿನಿಮಾ, ನಾನು ಸಿನಿಮಾಗಳು ಮಾಡಿಲ್ಲ. ಏನಯ್ಯ ನೀನು, ನನ್ನ ಮುಂದೆ ನೀನು ಅಷ್ಟು ಧೈರ್ಯವಾಗಿ ಡೈಲಾಗ್ ಹೇಳ್ಬಿಟ್ಟಿಯಲ್ಲ, ಒಂದೇ ಟೇಕಲ್ಲಿ ಮಾಡಿಬಿಟ್ಟಿಯಲ್ಲ, ಹೆಂಗೆ ಸಾಧ್ಯ ಅಂದರು. ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ನೋಡೋಕ್ಕೆ ಶುರು ಮಾಡಿದ್ರು. ಕೊನೆಗೆ ರಾಜ್ಕುಮಾರ್ ಅವರು ಕೇಳ್ತಿದ್ರಂತೆ, ಆ 3 ಜನ ಕಾಮಿಡಿ ಮಾಡ್ತಾರಲ್ಲ, ಎಲ್ಲಿಂದ ಕರ್ಕೊಂಬಂದ್ರಿ ಅವ್ರನ್ನ ಅಂತ. ಜೊತೆಯಲ್ಲೇ ಕಾಮಿಡಿ ಕಿಲಾಡಿ, ಸುವರ್ಣದಲ್ಲಿ ಅತ್ತೆ ಸೊಸೆ, ಸೀ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿ, ಯಾವ ಟಿ ವಿ ಹಾಕೋರು ನಾಗರಾಜ್ ಕೋಟೆ, ತಿಂಗಳಿಗೆ 28 ದಿನ ಶೂಟಿಂಗ್. ಕಾಮಿಡಿ ಕಿಲಾಡಿ ಮಾಡುವಾಗ ಎಂತೆಂಥ ಜನ ಕರ್ಕೊಂಬಂದು ನಾನು ಬೆಳೆಸಿದೆ. ಇವತ್ತು ನೀವು ನೋಡಿರ್ಬೋದು ಚಿಕ್ಕಣ್ಣ, ಭಾಳ ದೊಡ್ಡ ನಟ ಕನ್ನಡ ಚಿತ್ರರಂಗದಲ್ಲಿ, ನನ್ನ ಜೊತೆ 8 ವರ್ಷ ಇದ್ದ ಆತ. ಅಲ್ಲಿಗೆ ಊಟ ಬೆಂಗಳೂರಿನ ಒಂದು 800 ರೂಪಾಯಿಗೆ ಒಂದು ಚಿಕ್ಕ ರೂಮ್ ಮಾಡ್ಕೊಂಡಿದ್ದೆ. ಧೈರ್ಯ ಇಲ್ಲ, ಫ್ಯಾಮಿಲಿ ಕರ್ಕೊಂಬಂದಿರಲ್ಲ 2 ವರ್ಷ. ನಾನು ಎಲ್ಲೋ ಒಂದು ಕಡೆ ನಮ್ಮ ಅಣ್ಣ ತಂದರು, ಏ ನಮ್ಮಣ್ಣ ಯಾವ ರೇಂಜಲ್ಲಿ ಇದ್ರೆ ನಮ್ಮನ್ನು ಹಿಂಗೆ ಮಾಡ್ಬಿಟ್ಟೋದ ಅಂತ ಶಾಪ ಆಗ್ತಾಯಿರ್ತಾರೆ. 2005ರಲ್ಲಿ ಇಡೀ ನಾಟಕವನ್ನು ಮರದ ಮೇಲೆ ಮಾಡಿದೆ ನಾನು, ವರ್ಲ್ಡಲ್ಲಿ ಯಾರೂ ಮಾಡಿಲ್ಲ. ನಾನು ಓದಿರೋದು SLC. ಎಮ್ ಎ ಮಾಡಿದ್ದೀರಾ ಕನ್ನಡ, ಏನು ಎಮ್ ಎ ಮಾಡಿದ್ದೀರಾ ಲಿಟ್ರೇಚರ್ ಮಾಡಿದ್ದೀರಾ? SSLC ಅಷ್ಟೇ, ಆದರೆ ಬದುಕು ಅನ್ನೋ PhD ಇದೆಯಲ್ಲ, ಅದು ಬರೆಸ್ಬಿಡ್ತದೆ. ಪ್ರತಿಭೆ ಇದೆಯಲ್ಲ, ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆಯಲ್ಲ, ಯಾಕೆ ನೀವು ಚಿತ್ರರಂಗದ ದೊಡ್ಡ ನಟರಾಗಿಲ್ಲ ಅಂತ, ಯಾಕೆ ಕಿರುತೆರೆಯಲ್ಲಿ ನಿರ್ಮಾಪಕರು ಆ ಥರ ಎಲ್ಲ ಆಗಿಲ್ಲ ಅಂತ. ಅದಕ್ಕೆ ಕಾರಣ ಇದೆ, ಇಷ್ಟೆಲ್ಲ ಸಿನಿಮಾಗಳು ಮಾಡಿದ್ರು ಕೂಡ ನನಗೆ ಪಾಪ್ಯುಲರ್ ಆಗೋಕ್ಕಾಗಿಲ್ಲ. ನಾನೊಬ್ಬ ಸಿನಿಮಾ ನಟ ಅಂತ ಎಲ್ಲೂ ಗೊತ್ತಿಲ್ಲ, ಮಾಡ್ತಿದ್ದೀನಿ ಬರ್ತಿದ್ದೀನಿ, ಇಂಡಸ್ಟ್ರಿಗೂ ಗೊತ್ತಿಲ್ಲ. ಆದರೆ ಸಿನಿಮಾ ನೋಡ್ಬೇಕಾದ್ರೆ ನಾನು ಆ ಪಾತ್ರ ಮಾಡ್ತಾಯಿದ್ದೆ, ತಿಂಡಿ ತಿಂತಾ ಇದ್ದೆ. ತಿಂಡಿ ತಿಂತಾ ಇದ್ದಾಗ ಬಂದು ಕೇಳಿದ್ರು, ಯಾರಪ್ಪ ಯಾರ್ಯಾರಿಗೋ ಯಾಕೆ ತಿಂಡಿ ಕೊಟ್ಟಿದೀಯಾ, ಕೊಡ್ಬೇಡ್ರಿ ಇವರಿಗೆಲ್ಲ ತಿಂಡಿ ಅಂತಂದರು. ನನಗಾಗಿರೋ ನೋವನ್ನು ಹೇಳಿಕೊಂಡು 4 ಜನಕ್ಕೆ ಈ ಥರ ಆಗಬಾರ್ದು ಅಂತ ಕೂಗಾಡಿ ವಿಷ್ಣುವರ್ಧನ್ ಅವ್ರಿಗೂ ಗೊತ್ತಾಗೋ ಥರ ಮಾಡಿಬಿಡೋಣ ಅಂತೆಲ್ಲ ಪ್ರಿಪೇರ್ ಆಗಿ ಹಿಂಗೆ ಆಗಿರಬೇಡ ಅವತ್ತಂದರೆ ನಾನು ಬದುಕಿರಬೇಕಾ ಏನಾರ ಮಾಡ್ಕೊಂಬಿಡ್ಬೇಕಾ ಅನ್ನೋ ರೇಂಜ್ಗೆ ಹೋಯಿತು. ಬರೀ ಇಷ್ಟು ಥರ ಆ್ಯಕ್ಟ್ ಮಾಡಿಕೊಂಡು ಹೆಂಗೆ ಸಾಧ್ಯ, ಕಾರಲ್ಲಿ ಓಡಾಡ್ತಾನೆ, ಹಂಗೆ ಓಡಾಡ್ತಾನೆ, ಹಿಂಗೆ ಓಡಾಡ್ತಾನೆ, ಇಲ್ಲ ಬೇರೆ ಏನೋ ಮಾಡ್ತಾನೆ ಅವನು, ಈ ಥರ ಎಲ್ಲ ಮಾತಾಡ್ತಾರೆ. ಅವನಿಗೆ ಡೈರೆಕ್ಟ್ರು ಮೋಸ್ಟ್ಲಿ ಅವರು ಹೊರಗಡೆ ರಾಜ್ಯದವ್ರು ಅನಿಸುತ್ತೆ, ನನ್ನ ಬಗ್ಗೆ ಗೊತ್ತಿಲ್ಲ. ಜೂನಿಯರ್ ಆರ್ಟಿಸ್ಟ್ ಅಂದ್ಕೊಂಡು ಬೆಳಗಿನ ಸಂಜೆವರೆಗೂ ಚಟನ್ನು ನನಗಿಸ್ತಾರೆ. ಈ ನೋವು ಯಾರ ಹತ್ರ ಕಾರಣ? ಇನ್ನೊಂದು ಇದು ಬಹಳ ಚೆನ್ನಾಗಿದೆ ನಿಮಗೆ, ಇದನ್ನು ನೋಡಿದ್ರೆ ಇದು ಹೇಳಿದ್ರೆ ನನಗಳು ಬರಲ್ಲ ನಿಮಗೆ ಹೇಳು ಬರ್ತದೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಮ್ಯಾಗ್ಝಿನ್ ಇಷ್ಟು ದಿನ ನೋಡ್ತಾ ಇದ್ವಿ, ಇವಾಗ ವೀಡಿಯೋಸ್ ಕೂಡ ನೋಡ್ಬೋದು ಸ್ಟಾರ್ಸ್ದು, ನಿಮ್ಮ ಫೇವ್ರೆಟ್ ಆ್ಯಕ್ಟರ್ಸ್ದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ದೆಮ್.